ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಶ್ರೀದೇವಿ, ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇನ್ನುವರೆಗೆ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಮತ್ತೆ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಲು ಮರಿಬೇಡಿ. ಇವಾಗ ರೆಡಿ ಡ್ರೆಸ್ಸಸ್ ತುಂಬಾ ಫ್ಯಾಷನ್ ನಲ್ಲಿ ನಡೆದಿದೆ. ನಾವು ಡ್ರೆಸ್, ಕುರ್ತೀಸ್, ಬ್ಲೌಸ್, ಆಮೇಲೆ ದುಪಟ್ಟಾ, ಈ ಎಲ್ಲದ್ರ ಮೇಲೆ ರೆಡಿ ಟೆಸಲ್ಸ್ ಅನ್ನ ಯೂಸ್ ಮಾಡಬಹುದು, ಮತ್ತು ಅದು ತುಂಬಾನೇ ಬ್ಯೂಟಿಫುಲ್ ಮತ್ತು ಅಟ್ರಾಕ್ಟಿವ್ ಲುಕ್ ಕೂಡ ಕೊಡುತ್ತೆ. ಸೊ ಇವಾಗ ನಾನು ನಿಮ್ಗೆ ಈ ವಿಡಿಯೋನಲ್ಲಿ ರೆಡಿ ಟೆಸಲ್ಸ್ ಅನ್ನ ಯೂಸ್ ಮಾಡಿ ನಾವು ಸೀರೆಗೆ ಕುಚ್ಚು ಹೇಗೆ ಕಟ್ಬಹುದು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಎಂಡ್ ವರ್ಗೂ ಪೂರ್ತಿಯಾಗಿ ನೋಡಿ, ಮತ್ತೆ ಈ ಡಿಸೈನ್ ಅನ್ನ ನೀವು ಖಂಡಿತ ಟ್ರೈ ಮಾಡಿ. ನಡೀರಿ ನೋಡೋಣ. ಈ ಡಿಸೈನ್ ಹಾಕಲು ನಾನು ಈ ತರ ರೆಡಿ ಟೆಸಲ್ಸ್ ಅನ್ನ ಯೂಸ್ ಮಾಡಿದ್ದೀನಿ. ರೆಡಿ ಟೆಸಲ್ಸ್ ಅನ್ನು ಹೇಗೆ ಮಾಡಬೇಕು ಅಂತ ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ಐ ಬಟನ್ ನಲ್ಲಿ ಅದರದ್ದು ಲಿಂಕ್ ಕೊಟ್ಟಿದ್ದೀನಿ, ಆ ವಿಡಿಯೋನ ನೀವು ಚೆಕ್ ಮಾಡಬಹುದು. ಅದೇ ರೀತಿ ಈ ಡಿಸೈನ್ ಹಾಕಲು ನಾನು ಈ ರೀತಿ ಬೀಡ್ ಕ್ಯಾಪ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂದ್ರೆ ಫ್ಯಾಬ್ರಿಕ್ ಗ್ಲೂ ತಗೋಬೇಕು. ಫ್ಯಾಬ್ರಿಕ್ ಗ್ಲೂ ಅನ್ನ ಈ ತರ ರೆಡಿ ಟೆಸಲ್ಸ್ ಅಪ್ಪರ್ ಹೆಡ್ ಮೇಲೆ ಈ ತರ ರೌಂಡ್ ಶೇಪ್ ನಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಈ ಬೀಡ್ ಕ್ಯಾಪ್ಸ್ ಒಳಗಿನ ಪಾರ್ಟ್ ನಲ್ಲಿ ಈ ತರ ಕರೆಕ್ಟ್ ಸೆಂಟರ್ ನಲ್ಲಿ ಟೆಸಲ್ಸ್ ಕಾಣು ಹಾಗೆ ಈ ತರ ಸ್ಟಿಕ್ ಮಾಡಬೇಕು. ಒಂದು ಎರಡು ನಿಮಿಷ ಇದು ಡ್ರೈ ಮಾಡಲಿಕ್ಕೆ ಹೀಗೆ ಬಿಟ್ಬಿಡ್ಬೇಕು. ಡ್ರೈ ಆದ್ಮೇಲೆ ನಾವು ಸ್ಮಾಲ್ ಐ ಬಿಡಲ್ ನಲ್ಲಿ ಟೆಸಲ್ಸ್ ಕಲರ್ ಸಿಲ್ಕ್ ಥ್ರೆಡ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆರು ಎಳೆಯನ್ನು ನಾನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಈ ತರ ಇಲ್ಲಿ ಒಂದು ಗಂಟನ್ನು ಹಾಕೊಂಡಿದ್ದೀನಿ. ಇವಾಗ ಬ್ಯಾಕ್ ಸೈಡ್ ಈ ತರ ನಾವು ಈ ಟೆಸಲ್ಸ್ ಬ್ಯಾಕ್ ಸೈಡ್ ಈ ತರ ನಿಡಲ್ ಅನ್ನು ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ಸರ್ಟ್ ಮಾಡುವಾಗ ಈ ಬೀಡ್ ಕ್ಯಾಪ್ಸ್ ಮೇಲುಗಡೆ ಒಂದು ಹೋಲ್ ಇರುತ್ತೆ, ಆ ಹೋಲ್ ನಲ್ಲಿ ನಿಡಲ್ ಬರಬೇಕು. ಇವಾಗ ನೀವು ನೋಡಬಹುದು ಈ ತರ ಕಾಣುತ್ತೆ. ಆಮೇಲೆ ಮತ್ತೆ ಈ ರೀತಿ ಒಂದು ಗೋಲ್ಡನ್ ರೌಂಡ್ ಬೀಡ್ ಅನ್ನು ನಾನು ನಿಡಲ್ ನಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಟೆಸಲ್ಸ್ ಈ ತರ ಕಾಣುತ್ತೆ. ಈ ರೀತಿ ಬೀಡ್ಸ್ ಅನ್ನು ಇನ್ಸರ್ಟ್ ಮಾಡಿದ ಮೇಲೆ ಸೀರೆ ಸೆರಗಿನ ಪೀಕೋ ಸೈಡ್ ನಲ್ಲಿ ಈ ತರ ನಿಡಲ್ ಅನ್ನು ಇನ್ಸರ್ಟ್ ಮಾಡಬೇಕು. ಟೆಸಲ್ಸ್ ಮತ್ತು ಬೀಡ್ಸ್ ಈ ತರ ಮೇಲುಗಡೆ ಸೆಟ್ ಮಾಡಿ ಇವಾಗ ನಾನು ಇಲ್ಲಿ ಒಂದು ನಿಡಲ್ ಅನ್ನು ಯೂಸ್ ಮಾಡಿ ಸಿಂಪಲ್ ಆಗಿ ಒಂದು ಗಂಟು ಹಾಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ನಿಡಲ್ ಈ ತರ ಬ್ಯಾಕ್ ಸೈಡ್ ಚುಚ್ತಾ ಇದ್ದೀನಿ. ಸೀರೆ ಸೆರಗಿನ ಬ್ಯಾಕ್ ಸೈಡ್ ಇಲ್ಲಿ ನಿಡಲ್ ಅನ್ನ ಯೂಸ್ ಮಾಡಿ ಒಂದು ಗಂಟು ಹಾಕೊಳ್ತಾ ಇದ್ದೀನಿ. ಮತ್ತೆ ಎಕ್ಸ್ಟ್ರಾ ಥ್ರೆಡ್ ಅನ್ನು ಈ ತರ ಕಟ್ ಮಾಡಬೇಕು. ಇವಾಗ ನೀವು ನೋಡಬಹುದು ಈ ತರ ನಮ್ಮ ಟೆಸಲ್ಸ್ ಕುಚ್ಚು ರೆಡಿ ಆಗುತ್ತೆ. ಅದು ಆದ ಮೇಲೆ ನಾನು ಸ್ವಲ್ಪ ಟೆಸಲ್ಸ್ ಲೆಂತ್ ಹೆಚ್ಚಾಗಿದೆ, ಸೊ ಈ ತರ ಸ್ವಲ್ಪ ಲೆಂತ್ ಅನ್ನು ಟ್ರಿಮ್ ಮಾಡಿಕೊಂಡು ಕುಚ್ಚನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಲಾಂಗ್ ಲೆಂತ್ ಕೂಡ ಇಡಬಹುದು, ನಿಮಗೆ ಎಷ್ಟು ಲೆಂತ್ ಇಷ್ಟ ಆಗುತ್ತೆ ಆ ಲೆಂತ್ ಅನ್ನು ನೀವು ಇಡಬಹುದು. ಸೊ ಈ ರೀತಿ ಒಂದು ತುಂಬಾ ಬ್ರೈಡಲ್ ಲುಕ್ ಕೊಡುವ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಈ ಡಿಸೈನ್ ನಿಮಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಿ, ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬೈ.